ಸಾವಿರದ ಒಂಬೈನೂರ ಹದಿನೆಂಟು ಮಾರ್ಚ್ ಹನ್ನೊಂದನೇ ತಾರೀಕು ನಿಜಕ್ಕೂ ಒಂದು ಮಹತ್ತರವಾದ ದಿನ ಅಂತ ಹೇಳಬೇಕು ಯಾಕೆಂದರೆ ಅವತ್ತು ಕನ್ನಡದ ಕಟ್ಟಾಳು ಮಾ ರಾಮೂರ್ತಿ ಅವರು ಜನಿಸಿದ ದಿನ ಮಾ ರಾಮೂರ್ತಿ ಮೂರ್ತಿಯವ್ರನ್ನ ಕನ್ನಡ ನಾಡು ನುಡಿ ಎಂದು ಕನ್ನಡ ನಾಡಿನ ಜನತೆ ಯಾವತ್ತೂ ಮರೆಯೋಕ್ಕಾಗದಿರೋ ಅಂಥ ಮಹಾನ್ ವ್ಯಕ್ತಿ ಅವರು ಮಾ ರಾಮೂರ್ತಿ ಅವರು ಯಾಕೆಂದರೆ ಕನ್ನಡದ ಜಾಗೃತಿ ಮೂಡಿಸಿದ್ದೇ ಅವರು ಜಾಗೃತಿ ಮಾತ್ರವಲ್ಲ ಬೀದಿಗಳದ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಮಾರಾಮೂರ್ತಿ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಮುಂಚೆ ನಮ್ಮ ಒಬ್ಬರು ಆತ್ಮೀಯರ ಬಗ್ಗೆ ಹೇಳಬೇಕು ಅವರು ವೇ ಶ್ರೀನಿವಾಸ್ ಅಂತ ಅವರು ಚಳುವಳಿಗಾರರು ಕನ್ನಡ ಕಾರ್ಯಕ್ರಮ ಮಾಡಿದವರು ಕನ್ನಡ ಹೋರಾಟಗಳು ಮಾಡಿದವರು ಅವರು ದಿವಂಗತರು ಪಾಪ ನಮ್ಗೆ ಆತ್ಮೀಯರಾಗಿದ್ದರು ಸುಮಾರು ಕಾರ್ಯಕ್ರಮಗಳಲ್ಲಿ ಪಾಪ ಅವರಿಂದ ನಾವು ಪ್ರೇರಿತಗೊಳ್ತಾ ಇದ್ವಿ ಅವರು ಜೊತೆಗಿರ್ತಾಯಿದ್ವಿ ಹೋರಾಟಗಳ್ನ ಜೊತೆಗೆ ಮಾಡಿದ್ವಿ ಶ್ರೀರಾಮ್ಪುರದಲ್ಲಿ ಅವರು ಮಹಾರಾಮಮೂರ್ತಿ ಕನ್ನಡ ಬಳಗವನ್ನು ಸ್ಥಾಪಿಸಿದರು ಅವರ ನೆನಪು ಕನ್ನಡದವ್ರು ಇರಲೇಬೇಕು ಅದು ನೆನೆಸ್ಕೋಬೇಕು ಯುವ ಜನಾಂಗ ಮರಿಬಾರ್ದು ಅಂತ ಅವ್ರು ಹಲವಾರು ಕಾರ್ಯಕ್ರಮ ಮಾಡ್ತಿದ್ರು ರಾಮೂರ್ತಿ ಅವ್ರ ಹೆಸರಲ್ಲೇ ಒಂದು ಕನ್ನಡದ ಧ್ವಜಸ್ತಂಭ ಕೂಡ ನೆಟ್ಟಿದ್ದರು ಅವ್ರ ಹೆಸರು ಎಲ್ಲರೂ ಕನ್ನಡಿಗರ ನಾಲ್ಗೆ ನಿರಂತರವಾಗಿರಬೇಕು ಹೃದಯದಲ್ಲಿ ಹಚ್ಚ ಹಸಿರಾಗಿರಬೇಕು ಅಂತ ಆ ರಸ್ತೆಗೂ ಸಹ ಅವತ್ತಿನ ಕಾಲಕ್ಕೆ ಮಹಾನಗರ ಪಾಲಿಕೆಗೆ ಹೋರಾಟ ಮಾಡಿ ಮಹಾರಾಮೂರ್ತಿ ರಸ್ತೆ ಅಂತ ಹೆಸರು ಕೂಡ ಇಡೋಕ್ಕೆ ಅವರು ಹೋರಾಟ ಮಾಡಿದರು ವೆ ಶ್ರೀನಿವಾಸ್ ಅಂತ ಅವರು ದಿವಂಗತರು ಪಾಪ ಇಲ್ಲ ಅವರು ಅವ್ರನ್ನ ನಾನು ನೆನೀಬೇಕು ಅವರು ಮಾರಾಮೂರ್ತಿ ಅವ್ರದ್ದು ಹಲವಾರು ಕಾರ್ಯಕ್ರಮಗಳು ಮಾಡಿದರು ಮತ್ತು ಕನ್ನಡ ಚಳುವಳಿಗೆ ಕನ್ನಡ ಚಳುವಳಿಗಾರರಿಗೆ ಸ್ಫೂರ್ತಿಯಾಗಬೇಕು ಅಂತೇಳಿ ಕನ್ನಡ ಚಳುವಳಿ ರತ್ನ ಅಂತ ಪ್ರಶಸ್ತಿ ಕೂಡ ಸ್ಥಾಪಿಸಿದರು ಪ್ರತಿ ವರ್ಷ ಹೋರಾಟಗಾರರಿಗೆ ಸನ್ಮಾನ ಮಾಡ್ತಿದ್ರು ನಾನು ಹಲವಾರು ಸಲ ಅವರ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಮತ್ತು ಮಾರಾಮೂರ್ತಿ ಅವ್ರ ಬಗ್ಗೆ ಪುಸ್ತಕ ಸಹ ಬರೆದಿದ್ರು ಸೊ ವೈ ಶ್ರೀನಿವಾಸ ಅವ್ರನ್ನೂ ನಾನು ಈ ಸಂದರ್ಭದಲ್ಲಿ ನೆನೀತೀನಿ ಮಹಾರಾಮೂರ್ತಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಕನ್ನಡ ಬಾವುಟ ನಮ್ಮ ಕನ್ನಡ ಬಾವುಟ ಆರಂಭಿಕ ಘಟ್ಟದಲ್ಲಿ ಇದ್ದಿದ್ದು ಈಗಿನ ಕೆಂಪು ಹಳದಿ ಕನ್ನಡ ಬಾವುಟ ಅಲ್ಲ ಆವಾಗ ನೋಡಿದ್ದು ನಾನು ನೋಡಿದ ಕನ್ನಡ ಬಾವುಟ ಅಂದರೆ ಮೂರು ಮೂಲೆ ಅಂದರೆ ತ್ರಿಕೋನ ಈ ಈ ಕಡೆ ಕಡ್ಡಿ ಇದ್ದರೆ ಹಿಂಗೆ ಬಂದು ಈ ರೀತಿ ಮೂರು ಮೂಲೆ ಮಾತ್ರ ಪೂರ್ತಿ ಹಳದಿ ಬಣ್ಣದ ಬಾವುಟ ಮಧ್ಯದಲ್ಲಿ ಕರ್ನಾಟಕ ಚಿಹ್ನೆ ಅದರೊಳಗಡೆ ಒಂದು ತೆನೆ ಇದು ನಮ್ಮ ಕನ್ನಡ ಬಾವುಟ ಇದ್ದಿದ್ದು ಇದು ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಬೇರೆ ಪರಭಾಷಾ ಬಾವುಟುಗಳು ಆವಳಿ ನಮ್ಮ ಕರ್ನಾಟಕದಲ್ಲಿ ರಾಜಧಾನಿಲಿ ಅದರಲ್ಲೂ ಎಲ್ಲ ದಂಡು ಪ್ರದೇಶದಲ್ಲೂ ಮುಖ್ಯ ಸ್ಥಳಗಳಲ್ಲಿ ರಾರಾಜಿಸ್ತಾ ಇತ್ತು ಅಂದರೆ ತಮಿಳು ಬಾವುಟುಗಳು ಅವ್ರದ್ದು ಎರಡು ಬಣ್ಣ ಆ ಕಾರಣಕ್ಕೆ ಅವತ್ತಿನ ಕಾಲಘಟ್ಟಕ್ಕೆ ಇದ್ದಂಥ ಚಳುವಳಿಗಾರರು ಹೋರಾಟಗಾರರ ಮನಸ್ಸಲ್ಲಿ ನಮ್ಮದು ದಿವಾ ಇರಬೇಕು ಎರಡು ಬಣ್ಣ ಇರಬೇಕು ಅನ್ನೋ ಥರ ಒಂದು ಇದು ಬಂದಾಗ ಅವಾಗ ಸಭೆಗಳು ಹಲವಾರು ನಡೆದು ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ಕಾರ್ಯಕ್ರಮ ಮಾಡಿದ್ದೀನಿ ನಾನು ನನ್ನದು ಆ ಕೆಂಪು ಹಳದಿ ಬಾವುಟವನ್ನು ತಂದಿದ್ದು ಮೇಲ್ಗಡೆ ಹಳದಿ ಕೆಳಗಡೆ ಕೆಂಪು ಈ ಬಾವುಟದ ಕಣ್ಣಿಡಿಯೋದಕ್ಕೆ ಮೂಲ ಇದು ಅಂದರೆ ಮ ಅವರು ಮಾ ರಾಮೂರ್ತಿ ಅವರ ಚರಿತ್ರೆಯನ್ನು ನಾವು ತೆರೆದು ನೋಡಿದ್ರೆ ಅವರ ತಂದೆಯವರು ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಅದು ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟದ ಸಮಯ ಅಂಥ ಸಂದರ್ಭದಲ್ಲಿ ಗಾಂಧಿ ಮೈದಾನ ಎಲ್ಲಿ ಅಂದರೆ ಈಗ ನಮ್ಮ ಏನು ಕನ್ನಡ ಚಳುವಳಿ ಸಾಹಿತ್ಯ ಇದೆಯೋ ಆ ಸ್ಥಳದಲ್ಲಿದ್ದಂಥ ಗಾಂಧಿ ಮೈದಾನದಲ್ಲಿ ವೀರ ಕೇಸರಿ ಸೀತಾರಾಮ ಶಾಸ್ತ್ರಿಗಳು ಭಾಷಣ ಮಾಡ್ತಿದ್ದರು ಅದು ಲೋಕಮಾನ್ಯ ತಿಲಕರ ಸ್ಮರಣ ಸಭೆಯೂ ಆಗಿತ್ತು ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಅಂದರೆ ವೀರಕೇಸರಿ ಅನ್ನೋ ಪತ್ರಿಕೆ ನಡೆಸ್ತಾಯಿದ್ರು ಆ ಮುಖಾಂತರ ಒಂದು ಚಳುವಳಿಯ ಕಾವು ಇದು ಮಾಡ್ತಾರೆ ಸ್ವರಾಜ್ಯದ ಬಗ್ಗೆ ಜನಗಳಲ್ಲಿ ಆ ಎಚ್ಚರಿಕೆಯನ್ನು ಮೂಡಿಸ್ತಾ ಇದ್ದಂಥ ಸಂದರ್ಭ ಸೀತಾರಾಮ ಅವರು ಭಾಷಣ ಮಾಡಿದ ನಂತರ ಅಲ್ಲೇ ಇದ್ದಂಥ ಹತ್ತು ವರ್ಷದ ಒಬ್ಬ ಹುಡುಗ ನಾನು ಮಾತಾಡ್ತೀನಿ ಅಂತ ಸಭಿಕರ ಮುಂದೆ ನಿಂತುಬಿಟ್ಟ ಅಲ್ಲಿದ್ದ ಸಂಘಟಕರು ಇಲ್ಲಾನಕ್ಕೂ ಆಗದೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಆಯ್ತು ಅಂತ ಬಿಟ್ಟರು ಆ ಹುಡುಗ ಸ್ವರಾಜ್ಯದ ಬಗ್ಗೆ ಒಂದು ಕಂಪನ ಮೂಡಿಸೋ ರೀತಿಯಲ್ಲಿ ಒಂದು ಪ್ರಚಂಡ ಭಾಷಣವೇ ಮಾಡ್ತಾನೆ ಹತ್ತು ವರ್ಷದ ಹುಡುಗ ಅದೇ ಹುಡುಗ ಮುಂದೊಂದು ದಿವಸ ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಕನ್ನಡ ಜನತೆಗಾಗಿ ಕನ್ನಡದ ಸಂಸ್ಕೃತಿಗಾಗಿ ಒಂದು ದೊಡ್ಡ ಹೋರಾಟವನ್ನೇ ಸೃಷ್ಟಿ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ಹುಡುಗನೇ ಕನ್ನಡದ ಸೇನಾನಿ ಮ ರಾಮ ಮೂರ್ತಿಯವರು ಮ ರಾಮೂರ್ತಿಯವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಹೀಗೆ ಇತಿಹಾಸದ ಪುಟಗಳನ್ನ ತೆರಿತಾ ಹೋದರೆ ಕರ್ನಾಟಕದಲ್ಲಿ ನೋಡಿ ನಮ್ಮ ನಾಡಿನ ಒಂದು ದುರಂತ ಅಂದರೆ ಆವತ್ತಿನ ಸಂದರ್ಭಕ್ಕೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಏಕೀಕರಣ ಆದರೂ ಸಹ ಆ ನಂತರ ಸಾವಿರದ ಒಂಬೈನೂರ ಅರವತ್ತೊಂದು ಅರುವತ್ತೆರಡರ ಈ ಸಂದರ್ಭದಲ್ಲೂ ಸಹ ಸಹ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡದ ವಾತಾವರಣ ಸಂಪೂರ್ಣವಾಗಿ ಇರಲಿಲ್ಲ ಅರವತ್ತೆರಡು ದಶಕದಲ್ಲೇ ಇಲ್ಲ ಏಕೀಕರಣ ಆದ ನಂತರವೂ ಅಷ್ಟು ಹತ್ತಿರ ಕಾಲಘಟ್ಟ ಒಂದು ದಶಕದಲ್ಲೂ ಕನ್ನಡದ ವಾತಾವರಣ ಸಂಪೂರ್ಣವಾಗಿರಲಿಲ್ಲ ರೈಲ್ವೆ ಕೂಲಿಯವರು ತೊಗೊಳ್ಳಿ ಜವಳಿಯವ್ರ ಬಾರು ತೊಗೊಳ್ಳಿ ಅಂಬಾಲಿಯವ್ರ ತೊಗೊಳ್ಳಿ ಅವ್ರು ತೊಗೊಳ್ಳಿ ಇವ್ರು ತಗೊಳ್ಳಿ ಎಲ್ಲ ಪರಭಾಷೆನೇ ಅದರಲ್ಲೂ ತಮಿಳು ಪ್ರಧಾನವಾಗಿತ್ತು ಆ ಕಾಲಘಟ್ಟದಲ್ಲಿ ಅಂತಹ ಸಂದರ್ಭದಲ್ಲಿ ಮಹಾರಾಮೂರ್ತಿ ಆನಾ ಕೃಷ್ಣರಾಯರು ಇವರೆಲ್ಲ ನಾವು ಇವತ್ತಿನ ದಿವಸಕ್ಕೆ ಕನ್ನಡ ನಾಡು ಸಂಸ್ಕೃತಿ ಇವನ್ನೆಲ್ಲ ಕಾಪು ಕನ್ನಡತನವನ್ನು ಒಟ್ಟಾರೆ ಕಾಪಾಡಲಿಲ್ಲ ಅಂದರೆ ಮುಂದೊಂದು ದಿವಸ ಭಾಳ ಕಷ್ಟ ಆಗುತ್ತೆ ಕನ್ನಡವನ್ನು ಮರಿಬೇಕಾಗುತ್ತೆ ರಾಜಧಾನಿಯಲ್ಲೇ ಕನ್ನಡ ಇಲ್ಲದಂತಾಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿದರು ಆ ಸಂದರ್ಭದಲ್ಲಿ ಕನ್ನಡ ಯುವಜನ ಸಭಾ ಅನ್ನೋ ಒಂದು ಮೊದಲನೇ ಸಂಘಟನೆ ಆರಂಭ ಆಯಿತು ಈ ಸಂಘಟನೆಯಲ್ಲಿ ಪ್ರಥಮ ಅಧ್ಯಕ್ಷರಾಗಿ ಖ್ಯಾತ ಸುಪ್ರಸಿದ್ಧ ಕವಿಗಳಾದ ಗೋಪಾಲಕೃಷ್ಣ ಅಡಿಗರು ಪ್ರಥಮ ಅಧ್ಯಕ್ಷರಾಗಿದ್ದರು ಮತ್ತು ಇದೇ ಒಂದು ಸಂಘಟನೆಯಿಂದ ಬೆಂಗಳೂರಲ್ಲಿ ಆಗ್ತಾ ಇರತಕ್ಕಂತಹ ಕನ್ನಡದ ವಿಚಾರವಾಗಿ ಕನ್ನಡದ ಏನು ಮರೆಯಾಗ್ತಾ ಇದೆ ಕನ್ನಡ ರಾಜ್ಯದಲ್ಲಿ ಅನ್ನೋದು ವಿಚಾರವಾಗಿ ಧಾರವಾಡದಲ್ಲಿ ಒಂದು ಸಮ್ಮೇಳನ ನಡೆಯಿತು ಆ ಸಮ್ಮೇಳನದಲ್ಲಿ ಅಧಿವೇಶನ ಆ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದ್ದವರು ಆನಾಕೃಷ್ಣ ರಾಯರು ಮತ್ತು ಮಾರಾಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರು ಆವತ್ತಿನ ದಿವಸ ಮುಂದೊಂದು ದಿವಸ ನಾವು ಬೆಂಗಳೂರಲ್ಲೇ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕು ಕನ್ನಡದ ಎಚ್ಚರಿಕೆಗಾಗಿ ಒಂದು ಸಮ್ಮೇಳನ ಮಾಡಬೇಕು ಅಂತೇಳಿ ಕನ್ನಡದ ಸಮ್ಮೇಳನ ಕೂಡ ನಡೆಯುತ್ತೆ ಮೈಸೂರಿನ ಮಾಜಿ ಮುಖ್ಯಮಂತ್ರಿಗಳಿಗೆ ಕೆ ಹನುಮಂತಯ್ಯನವರು ಕೂಡ ಭಾಗವಹಿಸಿರ್ತಾರೆ ಅವತ್ತು ಕನ್ನಡದ ವಿಚಾರಕ್ಕಾಗಿ ಒಂದು ಪತ್ರಿಕೆಯನ್ನು ಆರಂಭಿಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಮುಂಚ ಮುಂಚಿತವಾಗಿ ಮಾಡಿರ್ತಾರೆ ಆ ಪತ್ರಿಕೆ ಬಿಡುಗಡೆ ಸಮಾರಂಭ ಸಹ ಅದೇ ಆಗಿರುತ್ತೆ ಕನ್ನಡ ಯೋಜನಾ ಪತ್ರಿಕೆ ಅಂತ ಈ ಪತ್ರಿಕೆಯ ಸಂಪಾದಕತ್ವವನ್ನು ಆರ್ ರಾಮಮೂರ್ತಿಯವರೇ ವಹಿಸ್ಕೊಂಡಿರ್ತಾರೆ ಇನ್ನೂ ಒಂದು ವಿಶೇಷವಾದ ಸಂಗತಿ ಆ ಆವತ್ತಿನ ಸಂದರ್ಭ ಅಂದರೆ ಕನ್ನಡಪ್ರಭದ ಇವರು ಕಾದ್ರಿ ಶಾಮಣ್ಣವರು ಈ ಪತ್ರಿಕೆಯನ್ನು ಕನ್ನಡ ಯೋಜನಾ ಪತ್ರಿಕೆಯನ್ನು ಉದ್ಘಾಟನೆ ಮಾಡ್ತಾರೆ ಆವತ್ತಿನ ಕಾಲಘಟ್ಟದ ಒಂದು ಚಳುವಳಿಯ ಕಾವು ಅವತ್ತಿನ ಒಂದು ಕನ್ನಡದ ತಳಹದಿ ಅಡಿಪಾಯನೇ ಇವತ್ತು ಬೆಂಗಳೂರಲ್ಲಿ ಕನ್ನಡಿಗರನ್ನ ಕಾಪಾಡಿರೋದು ಈ ವಾತಾವರಣ ಇರಬೇಕು ಅಂದರೆ ಕನ್ನಡದ ಸಮಸ್ಯೆಗಳು ಹೆಚ್ಚಾದಾಗಲೇ ಹೋರಾಟದ ಕಾವು ಹೆಚ್ಚಾಗ್ತಾ ಇತ್ತು ಹಾಗೇ ಮುಂದೊಂದು ದಿವಸ ಕನ್ನಡ ಸಂಯುಕ್ತ ರಂಗ ಅಂತ ರೂಪುಗೊಳ್ತು ಯಾಕೆಂದರೆ ಸಂಘಟಕರೆಲ್ಲ ಇದ್ದರು ಆ ಕಾರಣಕ್ಕೆ ಕನ್ನಡ ಸಂಯುಕ್ತ ರಂಗದ ಅಧ್ಯಕ್ಷರಾಗಿ ಆನಾಕೃಷ್ಣ ರಾಯರು ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾರಾಮ ಅವರು ಸಹ ಇದ್ದರು ಅವತ್ತಿನ ಕಾಲಕ್ಕೆ ಕನ್ನಡದ ಸಮಸ್ಯೆ ಮತ್ತು ಹೋರಾಟ ಅಂದರೆ ಅವತ್ತು ಆಗ ರಾಮೋತ್ಸವ ಸಭೆಗಳು ರಾಮೋತ್ಸವ ಸಮಾರಂಭಗಳು ನಡೀತಾ ಇದೆ ರಾಮೋತ್ಸವ ಕಾರ್ಯಕ್ರಮಗಳಲ್ಲಿ ಸಂಗೀತ ಕಚೇರಿಗಳನ್ನ ಅಂದರೆ ಮನೋರಂಜನೆಗಾಗಿ ಸಂಗೀತ ಕಾರ್ಯಕ್ರಮಗಳ ಸ ಇದ್ದಾಗ ಅಲ್ಲಿ ಸಂಗೀತಗಾರರು ಗಾಯಕರೆಲ್ಲ ಹೆಚ್ಚು ಪರಭಾಷೆಯವರೇ ಅಂದರೆ ತಮಿಳವರೇ ಜಾಸ್ತಿ ಇರ್ತಾಯಿದ್ರು ಅದು ಹರಿಕತೆ ಆಗಿರ್ಬೋದು ಸುಗಮ ಆಗಿರ್ಬೋದು ಇನ್ನೊಂದು ಸುಗ ಸುಗಮ ಸಂಗೀತ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ತಮಿಳವರೇ ಹೆಚ್ಚಿರ್ತಾಯಿದ್ರು ಕನ್ನಡದ ಕಲಾವಿದರನ್ನ ಬೇಕಂತಲೇ ಕಡೆಗಣಿಸ್ತಲಾಗಿತ್ತು ಹಾಗೆ ಕಡೆಗಣಿಸಿದ ಕನ್ನಡ ಕಲಾವಿದರಿಗೆ ರಕ್ಷೆ ಕೊಟ್ಟಿದ್ದು ಅಭಯ ನೀಡಿದ್ದು ಇದೇ ನಮ್ಮ ಚಳವಳಿಗಾರರು ಆ ರೀತಿ ಹೋರಾಟಗಳು ಚಾಮರಾಜಪೇಟೆಯಲ್ಲಿ ನಡೆದಿದೆ ಅಂದರೆ ಕನ್ನಡದ ಕಲಾವಿದರಿಗೆ ಆದ್ಯತೆ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಮೊದಲನೇ ಆದ್ಯತೆ ಕನ್ನಡಕ್ಕೆ ಕನ್ನಡಿಗರಿಗೆ ಅನ್ನೋ ಇದರಲ್ಲಿ ಕನ್ನಡ ಸಂಯುಕ್ತ ರಂಗದಿಂದ ಹೋರಾಟಗಳು ನಡೀತಾ ಇತ್ತು ಇಂತಹದ ಕಾಲಘಟ್ಟದಲ್ಲಿ ಹಿರಿಯೂರು ಚಿತ್ರದುರ್ಗಕ್ಕೂ ಮುಂಚೆ ಸಿಗೋತಕ್ಕ ಹಿರಿಯೂರಲ್ಲಿ ನಂಬ್ತೀರ ಆ ಕಾಲಘಟ್ಟದಲ್ಲಿ ತಮಿಳು ಬಾಟ ಹಾರಾಡ್ತಾಯಿತ್ತು ಏನಿದು ಹಿರಿಯೂರಿಗೂ ತಮಿಳ್ ಬಾಟಕ್ಕೂ ತಮಿಳವ್ರಿಗೂ ಏನು ಸಂಬಂಧ ಅಂತ ಆಶ್ಚರ್ಯ ಆಗ್ಬೋದು ಮಾರಿ ಕಣಿವೆ ಮಾರಿ ಕಣಿವೆ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಕೆಲಸಗಾರರು ತಮಿಳವರು ಅಲ್ಲೇ ಹಿರಿಯೂರಿನ ಸುತ್ತಮುತ್ತ ನೆಲೆಸಿದರು ಆವತ್ತಿನ ಕಾಲಕ್ಕೆ ನಮ್ಮ ಅವೇ ಶ್ರೀನಿವಾಸವರು ಬರೆದ ಪುಸ್ತಕದಲ್ಲಿ ಹಲವಾರು ಅಂಶಗಳು ನಾನು ನೋಡಿದ್ದೀನಿ ಆ ಕಾಲಕ್ಕೆ ಅಲ್ಲಿ ಹಿರಿಯೂರಲ್ಲಿ ಟ್ರಂಕ್ ರಸ್ತೆ ಅಂತಿತ್ತಂತೆ ಟ್ರಂಕ್ ರಸ್ತೆ ಮುಂದಕ್ಕೆ ಹೋದರೆ ಒಂದು ಮುಖ್ಯವಾದ ವೃತ್ತದಲ್ಲಿ ಮುಖ್ಯವಾದ ವೃತ್ತದ ಧ್ವಜಸ್ತಂಭದಲ್ಲಿ ತಮಿಳು ಬಾಟ ಹಾರಾಡ್ತಾ ಇತ್ತು ನಂಬ್ತಿರೋ ನೀವು ಆ ಕಾಲಘಟ್ಟಕ್ಕೆ ಪುರಸಭೆಯಲ್ಲಿ ನಾಲ್ಕು ಜನ ತಮಿಳರು ಆಯ್ಕೆ ಆಗಿದ್ರಂತೆ ಇಲ್ಲಿ ನಮ್ಮ ಕನ್ನಡದ ಪರಿಸ್ಥಿತಿ ಆ ಹಿರಿಯವ್ರಿಗೆ ಭಾಷಣ ಬಂದು ಭಾಷಣ ಮಾಡಬೇಕು ಅಂತೇಳಿ ಒಬ್ರು ಕೇಳ್ಕೊಂಡಾಗ ಅಲ್ಲಿ ಹಿರಿಯೂರಲ್ಲಿ ಒಂದು ಭಾಷಣ ಕಾರ್ಯಕ್ರಮಕ್ಕೆ ಮಾರಾಮೂರ್ತಿಯವರು ನಾಡಿಗರ ಕೃಷ್ಣರಾಯರು ರಾಯರು ಸತ್ಯನಾರಾಯಣರವರು ಮತ್ತು ಸಾಕೃ ಸಂಪಂಗಿ ಸುಬ್ಬರಾವ್ ಮುಂತಾದವರು ಹೊರಟಿದ್ರು ಆ ಒಂದು ಆ ಒಂದು ಸಂದರ್ಭದಲ್ಲಿ ಮಾತ್ರ ಆನ ಕೃಷ್ಣರಾಯರು ಕಾರ್ಯನಿಮಿತ್ತ ಅವ್ರು ಹೋಗೋಕ್ಕಾಗಿರಲಿಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾರು ಈ ಸಂಘಟನೆ ಕರೆದಿದ್ರು ಅವರೇ ಇರಲಿಲ್ಲ ಅಲ್ಲಿ ಮತ್ತೊಬ್ಬರು ಆಯೋಜನೆ ಮಾಡಿದ್ರು ಸಮಾರಂಭ ಆರಂಭ ಆಯಿತು ಅಲ್ಲಿ ಸ್ಥಳೀಯ ರಾಜಕೀಯ ವ್ಯಕ್ತಿಗಳು ಬಾವುಟದ ಬಗ್ಗೆ ಚಕಾರ ಇರಲಿಲ್ಲ ಯಾಕೆಂದರೆ ಅವರು ಮತಗಳ ಮೇಲೆ ಪ್ರೀತಿ ಮಹಾರಾಮೂರ್ತಿ ಅವರು ಭಾಷಣ ಮಾಡೋ ಸಂದರ್ಭ ಬಂದಾಗ ನಿಜವಾಗೂ ಅದು ಎಂಥ ಧೀರೋತ್ತನ ಅಂದರೆ ಅವರು ಎಂಥ ಕನ್ನಡ ಸೇನಾನಿ ಅಂದರೆ ನಾನು ಬಂದಿರೋದಿಲ್ಲಿ ಬರೀ ಭಾಷಣ ಮಾಡಿಕೊಂಡು ಹೋಗಲ್ಲ ಬಂದಿರೋದು ಇಲ್ಲಿ ಇರ್ತಕ್ಕಂತಹ ತಮಿಳು ಬಾಟನ ಕಿತ್ತಾಕೋಗಲಿಕ್ಕೆ ಬಂದಿರೋದು ಅಂತ ಹೇಳಿ ಯಾರು ನನ್ನ ಜೊತೆಗೆ ಬರ್ತಿರೋ ಅವ್ರು ಬನ್ನಿ ಇದ್ರ ಬಗ್ಗೆ ಒಮ್ಮತ ಇರೋರು ಬನ್ನಿ ಅಂತ ಹೇಳಿ ಮುಂದೊಗ್ಗಿ ಆ ತಮಿಳು ಬಾಟನ ಕಿತ್ತಾಕಿ ಬಂದರು ಕಿತ್ತಾಕಿ ಅನಂತರ ಪೊಲೀಸರು ತಿಳಿಸಿದ್ರು ಗಲಭೆ ಆಗ್ದವ್ರು ನೋಡ್ಕೊಳ್ಳಿ ಅಂತ ಅಂಥ ಬ ವೀರ ಕನ್ನಡ ಸೇನಾನಿ ಅಂದರೆ ನಮ್ಮ ಮಾರಾಮೂರ್ತಿಯವರು ಮಾರಾಮೂರ್ತಿಯವರ ಈ ಈ ರೀತಿಯ ಒಂದು ಕನ್ನಡದ ಕೆಚ್ಚದೆಯ ಕೆಲಸಗಳು ಕನ್ನಡಿರಿಗಾಗಿ ಅವ್ರು ಮಾಡಿರೋ ಕೆಲಸಗಳು ಹಲವಾರಿವೆ ಅವತ್ತು ರಾಜಧಾನಿ ಬೆಂಗಳೂರಲ್ಲಿ ಆ ಕಡೆ ಹಲ್ಸೂರು ಕಡೆ ಜೋಗ ಪಾಳ್ಯಕ್ಕೋಗ್ಲಿ ಈ ಕಡೆ ರಾಮಚಂದ್ರಪುರ ಶ್ರೀರಾಮ್ಪುರ ನಾಗಪ್ಪ ಸ್ಟ್ರೀಟ್ ಅಥವಾ ಲಕ್ಷ್ಮಣಪುರ ಈ ಕಡೆ ಮತ್ತು ಆ ಕಡೆ ಫ್ರೇಜಾರ್ ಟೌನು ಕಾಕ್ಸ್ ಟೌನು ದಂಡು ಪ್ರದೇಶಗಳಲ್ಲಿ ತಮಿಳು ಪ್ರಭಾವ ಹೆಚ್ಚಾಗಿತ್ತು ಇಂಥ ಪ್ರದೇಶಗಳಲ್ಲೆಲ್ಲ ಕನ್ನಡದ ಕಂಪನ್ನು ಮೂಡಿಸ್ತಾ ಇದ್ದಿದ್ದು ಕನ್ನಡದ ಕೆಚ್ಚನ್ನು ಮೂಡಿಸ್ತಾ ಇದ್ದಿದ್ದು ಮಾರಾಮ ಅವರು ಅವರ ಒಂದು ಪ್ರಚಂಡ ಭಾಷಣ ಕನ್ನಡಿಗರನ್ನ ಸಂಘಟಿಸ್ತಾ ಇತ್ತು ಮತ್ತು ಸ್ಫೂರ್ತಿದಾಯಕವಾಗಿತ್ತು ಅವರ ಭಾಷಣಗಳು ಅವರ ಹೇಳಿಕೆಗಳು ಹೀಗೆ ಹಲವಾರು ಹೋರಾಟದಲ್ಲಿ ಭಾಗವಹಿಸಿದ್ರು ಮಾತ್ರ ಅಲ್ಲ ಕನ್ನಡ ಒಂದು ಕನ್ನಡ ಚಳುವಳಿ ಒಂದು ರಾಜಕೀಯ ಶಕ್ತಿಯಾಗಿ ರೂಪುಗೊಂಡರೂ ಸಹ ಖಂಡಿತ ನಾವು ಕನ್ನಡವನ್ನು ಇಲ್ಲಿ ಪ್ರಬಲವಾಗಿ ಸ್ಥಾಪಿಸ್ಬೋದು ಅನ್ನೋ ಆಲೋಚನೆ ಕೂಡ ಇತ್ತು ಆ ನಿಟ್ಟಿನಲ್ಲಿ ಕನ್ನಡ ಪಕ್ಷವನ್ನು ಸ್ಥಾಪಿಸಿದ್ರು ಒಂದು ಮಟ್ಟಕ್ಕೆ ಯಶಸ್ವಿಯೂ ಆಯಿತು ಆ ನಂತರ ಕಾಲಘಟ್ಟದಲ್ಲಿ ಅದು ಸಂಪೂರ್ಣ ಮುಂದುವರಿಕೆ ಆಗಲಿಲ್ಲ ಒಂದು ಕಾ ಮತ್ತೊಂದು ಕಾಲಘಟ್ಟದಲ್ಲಿ ವಾಟಾಳ್ ನಾಗರಾಜ್ ಅವರು ಬಂದಿದ್ದರು ವಾಟಾಳ್ ನಾಗರಾಜ್ ಅವರು ಪ್ರವೇಶ ಮಾಡಿದ ನಂತರ ಕನ್ನಡ ರಾಜಕೀಯ ಶಕ್ತಿ ಅನ್ನೋದು ಇನ್ನೂ ಸ್ವಲ್ಪ ಒಂದು ಮಟ್ಟಕ್ಕೆ ಹೋಯಿತು ಕಡೆ ಈ ಕಾಲಘಟ್ಟಕ್ಕೆ ಅಂಥ ಒಂದು ತಳಹದಿಯಾಗಿ ಒಂದು ಇವತ್ತಿಗೆ ರಾಜಕೀಯ ಶಕ್ತಿ ಅನ್ನೋದು ಕನ್ನಡ ರಾಜಕೀಯ ಶಕ್ತಿ ಅನ್ನೋದು ಪ್ರಬಲವಾಗಿ ಉಳಿಲಿಲ್ಲ ಹಾಗೆ ರಾಮ್ ಮಾ ರಾಮ ಅವರ ಕನ್ನಡ ಹೋರಾಟದ ಚರಿತ್ರೆ ಹೇಳ್ಕೊಂಡು ಹೋಟ್ರೆ ಅದು ಮುಗಿಯದ ಕಥೆ ಅಷ್ಟು ಹೋರಾಟಗಳು ಅವರು ಅಂಥ ಒಂದು ಕನ್ನಡದ ಸೇವೆಯನ್ನು ಮಾಡಿದ್ದಾರೆ ಅವರ ಅವತ್ತಿನ ಸೇವೆಯೇ ಇವತ್ತಿನ ಒಂದು ತಳಹದಿ ಬೆಂಗಳೂರು ನಗರದಲ್ಲಿ ಅದು ಕನ್ನಡತನ ನಾವು ಇಷ್ಟಾದರೂ ಉಳಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಕಾರಣ ಅಂದರೆ ಅದು ಮಾರಾಮೂರ್ತಿಗಳು ಅವ್ರನ್ನ ನಾವು ನೆನಿಲೇಬೇಕು ಖಂಡಿತ ಮತ್ತು ಸಾವಿರದ ಒಂಬೈನೂರ ಅರವತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮಾರಾಮೂರ್ತಿಯವರು ಯಾವೊಂದು ನೆಲಕ್ಕಾಗಿ ಹೋರಾಡಿದ್ರು ಅದೇ ನೆಲದಲ್ಲಿ ಅವರ ಅಂತಿಮವಾಗಿದ್ದು ಅಂದರೆ ದುರ್ಘಟನೆ ನಡೆದಿದ್ದು ಅಂದರೆ ಅವರು ತೋಟದ ಮನೇಲಿ ಅವರು ಬಾವಿ ತೋಡಿಸಿದ್ರು ಅದರ ನೋಡೋಕ್ಕೆ ಹೋದಾಗ ಅವರು ತಪ್ಪಿ ಬಿದ್ದು ಅವರು ನಿಧನ ಹೊಂದಿದ್ದು ದಿವಸ ಆವತ್ತು ಅದೊಂದು ದುರಂತದ ದಿವಸ ನಾನು ವೀಕ್ಷಕರಲ್ಲಿ ಸಮಸ್ತ ಜನತೆಯಲ್ಲಿ ಕೇಳ್ಕೊಳ್ಳೋದಿದೆ ಕನ್ನಡ ನಾಡು ನುಡಿ ನೆಲ ಜಲವನ್ನು ಕಾಪಾಡಲಿಕ್ಕೆ ಹೋರಾಡಿದಂಥ ಕನ್ನಡ ಚಳುವಳಿಗಾರರಿಗೆ ಬೆಲೆ ಕೊಡಿ ಸ್ಫೂರ್ತಿ ಕೊಡಿ ಇವತ್ತು ಕನ್ನಡ ನಾಡು ನುಡಿ ನೆಲ ಜಲದ ಉಳಿವಿಗಾಗಿ ಹೋರಾಟ ಮಾಡಿದವರು ಅಂದರೆ ಅದರಲ್ಲಿ ಅಗ್ರಮಾನ್ಯ ಗಣ್ಯರು ಅಂದರೆ ಕನ್ನಡ ಚಳುವಳಿಗಾರರು ಅವರೇ ಪ್ರಥಮ ಪ್ರಥಮಗರು ಅವರೇ ಪ್ರಥಮ ಸಾರ್ವಭೌಮ ಸ್ಥಾನ ನಾಡು ನುಡಿಯ ಉಳಿವಿಗಾಗಿ ಏನು ಇವತ್ತು ನಾಡು ನುಡಿ ಉಳಿದಿದೆ ಅನ್ನೋದಾದರೆ ಅದರ ಸಾರ್ವಭೌಮ ಸ್ಥಾನ ಸಿಗಬೇಕಾದ್ದು ಕನ್ನಡ ಚಳುವಳಿಗಾರರಿಗೆ ಅಂತ ಹೇಳಿ ನನ್ನೊಂದು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ